ನಮಸ್ಕಾರ ಎಲ್ರಿಗೂ ಇದೊಂದು ಹೊಸ ಪ್ರಯತ್ನ ಕಾರ್ ರಿವ್ಯೂಗಳನ್ನ ಕನ್ನಡದಲ್ಲೂ ಮಾಡೋಣ ಅಂತ ಅಂದಮೇಲಿಂದ ಸೊ ಇದು ಆಲ್ಟೋ ಏಯ್ಟ್ ಹಂಡ್ರೆಡ್ ಎರಡು ಸಾವಿರದ ಇಪ್ಪತ್ತು ವರ್ಷನ್ನು ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ ನೋಡೋಣ ಸೊ ಮೊದಲಿಗೆ ಹೇಳಬೇಕಂದ್ರೆ ಇಲ್ಲಿ ಫ್ರಂಟಲ್ಲಿ ನೀವು ನೋಡಿದ್ರೆ ಸೊ ಇದೆಯಲ್ಲ ಆ ಗ್ರಿಲ್ ಡಿಸೈನ್ ಚೇಂಜ್ ಆಗಿದೆ ಹಳೆ ಆಲ್ಟೋ ಕೆ ಟೆನ್ ಅಥವಾ ಎರಡು ಸಾವಿರದ ಹತ್ತೊಂಬತ್ತು ಆಲ್ಟೋ ಏಯ್ಟ್ ಹಂಡ್ರೆಡ್ ವರ್ಷನಿಗೆ ನೀವು ಕಂಪೇರ್ ಮಾಡಿದ್ರೆ ಸೊ ಅದ್ರ ಜೊತೆಗೆ ಹೆಡ್ಲ್ಯಾಂಪ್ ಡಿಸೈನ್ ಕೂಡ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಹೊಸ ಲುಕ್ ಬರಲಿ ಕಾರಿಗೆ ಅಂತ ಇನ್ನು ಬೇರೆ ಹೇಳಬೇಕಂದ್ರೆ ಸೊ ಇಲ್ಲಿ ನಮ್ಮ ಜೊತೆ ಇರೋದಿದು ಎಲ್ ಎಕ್ಸ್ ಐ ವರ್ಷನ್ ಇದು ಸೊ ಇದು ಲೋವರ್ ಎಂಡ್ ವರ್ಷನ್ ಈಗ ಆಲ್ಟೋ ಏಟ್ ಹಂಡ್ರೆಡ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಸೊ ಇದರ ಆನ್ ರೋಡ್ ಪ್ರೈಸು ಡೆಲ್ಲಿದು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಅಂತಿದೆ ಮತ್ತು ಎಕ್ಸ್ ಶೋರೂಮ್ ಪ್ರೈಸು ಹತ್ರ ನಾಲ್ಕು ಲಕ್ಷದಿಂದ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ತನಕ ಬರ್ಬೋದು ಕರ್ನಾಟಕದಲ್ಲೂ ಕೂಡ ಅದ್ರ ಮೇಲೆ ಬೇರೆ ಸೀಟ್ ಕವರ್ಸು ಇಂಟೀರಿಯರ್ ಏನೇನು ಮ್ಯೂಸಿಕ್ ಸಿಸ್ಟಮು ಅದೆಲ್ಲ ಎಕ್ಸ್ಟ್ರಾ ಸೋ ಹಳೆ ಆಲ್ಟೋ ಕಂಪೇರ್ ಮಾಡಿದ್ರೆ ಈ ಹೊಸ ಆಲ್ಟೋನಲ್ಲಿ ಹೊಸ ಹೊಸ ಫೀಚರ್ಸ್ ಬಿಟ್ಟಿದ್ದಾರೆ ಅಂದರೆ ಬೇರೆ ಬೇರೆ ಸೇಫ್ಟಿ ಫೀಚರ್ಸ್ ಎಲ್ಲ ಇನ್ಕ್ಲೂಡ್ ಆಗಿದೆ ಸೊ ಅದು ಬಿಟ್ಟರೆ ಇನ್ನು ಎಕ್ಸ್ಟೀರಿಯರ್ ನೋಡೋಕ್ಕೆ ಚೆನ್ನಾಗಿದೆ ಆಲ್ಮೋಸ್ಟ್ ಸೇಮೇ ಇದೆ ಆಲ್ಟೋ ಕೇ ಟೆನ್ನ ಥರನೇ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಪವರಲ್ಲಿ ಎಲ್ಲ ಸೊ ಏನೇನು ನೋಡೋಣ ಬನ್ನಿ ಸೊ ರೇರಿಂದ ಹಿಂಗೆ ಕಾಣುತ್ತೆ ಸೊ ರೇರ್ ಹೆಡ್ಲ್ಯಾಂಪ್ಸ್ ಕೂಡ ಅಟ್ರಾಕ್ಟಿವ್ ಇದೆ ಭಾಳ ಅದು ಬಿಟ್ರೆ ಇನ್ನೇನು ಹೇಳ್ಬೇಕಂದ್ರೆ ಇದು ಫೈವ್ ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಹಂಗೆ ನಾರ್ಮಲ್ ಆಗಿ ಕಾರ್ ಅಲ್ಲಿ ಆಟೋಮೆಟಿಕ್ ಮ್ಯಾನುಯಲ್ ಟ್ರಾನ್ಸ್ಮಿಷನ್ ಬರುತ್ತೆ ಸೊ ಇದು ಫೈವ್ ಸ್ಪೀಡ್ ಆಲ್ಟೋ ಟ್ರಾನ್ಸ್ಮಿಷನ್ ಎಲ್ ಐ ವಾಶ್ ಸೊ ಆಮೇಲೆ ಇನ್ನು ಬೇರೆ ಫೀಚರ್ಸ್ ಏನಂದ್ರೆ ಇದ್ರದ್ದು ಪೆಟ್ರೋಲ್ ಟ್ಯಾಂಕ್ ಕೆಪಾಸಿಟಿ ಮೂವತ್ತೈದು ಲೀಟ್ರ್ ಇದೆ ಮತ್ತು ಮೈಲೇಜು ಅರೌಂಡ್ ಇಪ್ಪತ್ತರಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಪರ್ ಲೀಟ್ರ್ ಕೊಡುತ್ತೆ ಅಂತ ಕಂಪ್ನಿಯಿಂದನೇ ಸರ್ಟಿಫೈ ಮಾಡಿದ್ದಾರೆ ಸೊ ಅದು ಪೆಟ್ರೋಲ್ ಆದರೆ ಸೊ ಸಿ ಎನ್ ಜಿ ಆದ್ರೂ ಇಪ್ಪತ್ತು ಹತ್ರ ಹತ್ರ ಕೊಡುತ್ತೆ ಮಿನಿಮಮ್ಮು ಅಂತ ಹೇಳಿದ್ದಾರೆ ಮೈಲೇಜು ಅಥವಾ ಮು ಇಪ್ಪತ್ತೈದು ಮೂವತ್ತರ ತನಕನೂ ಕೊಡ್ಬೋದು ಅಂತ ಕಂಪ್ನಿಯವ್ರು ಹೇಳಿದ್ದಾರೆ ಸಿ ಎನ್ ಜಿ ಆದರೆ ಯಾಕಂದರೆ ಸಿ ಎನ್ ಜಿ ವರ್ಷನ್ ಲಾಂಚ್ ಆಗಿದೆ ಇದರಲ್ಲಿ ಸೊ ಇದು ಎಕ್ಸ್ಟೀರಿಯರ್ ಬಗ್ಗೆ ಮಾತಾಡಬೇಕು ಅಂದ್ರೆ ಮತ್ತೆ ಎಲ್ಲಾ ಫೀಚರ್ಸ್ ಹಳೆ ಆಲ್ಟೋ ಕೇಟ್ ಎನ್ ಇದೆ ಸೊ ಇದು ಲುಕ್ ಆಲ್ಟೋದು ಸೊ ಮತ್ತೊಮ್ಮೆ ಫ್ರಂಟ್ ಗ್ರಿಲ್ ತೋರಿಸ್ತೀನಿ ಯಾಕಂದ್ರೆ ಇದೇ ಮೇನ್ ಚೇಂಜ್ ಮಾಡಿರೋದು ಇವರ ಒಳಗಡೆ ಇಂಟೀರಿಯರ್ಸ್ ಜೊತೆಗೆ ಎಕ್ಸ್ಟೀರಿಯರಲ್ಲಿ ಅಲ್ಲಿ ಮೇನ್ ಫ್ರಂಟ್ ಗ್ರಿಲ್ ನೋಡಿದ್ರೆ ಇಲ್ಲಿ ಡಿಸೈನ್ ಚೇಂಜ್ ಆಗಿದೆ ಮತ್ತೆ ಹೆಡ್ಲ್ಯಾಂಪ್ಸ್ ಸ್ವಲ್ಪ ಡಿಸೈನ್ ಏನ್ ಮಾಡಿದ್ದಾರೆ ಅದು ಬಿಟ್ಟರೆ ಫಾಗ್ ಲ್ಯಾಂಪ್ಸ್ ಎಲ್ಲ ಬರಲ್ಲ ಎಲ್ ಎಕ್ಸ್ ಐ ಮಾಡಲಲ್ಲಿ ಸೊ ಈಗ ಇಂಟೀರಿಯರ್ ಒಳಗಡೆ ಏನೇನು ಫೀಚರ್ಸ್ ಇದೆ ಅದ್ರ ಬಗ್ಗೆ ಮಾತಾಡೋಣ ಸೊ ನಾವಿಲ್ಲಿ ಒಳಗಡೆ ಆದರೆ ಡ್ರೈವರ್ ಸೀಟಲ್ಲಿ ಏನು ಎಕ್ಸ್ಟ್ರಾ ಆಪ್ಷನ್ ಸಿಗಲ್ಲ ಎಲ್ ಎಕ್ಸ್ ಐ ವಾಷನಲ್ಲಿ ಸೊ ನಾರ್ಮಲ್ ಆಗಿ ಡ್ರೈವರ್ ಡೋರ್ನ ಓಪನ್ ಮಾಡೋಕ್ಕೊಂದು ಹ್ಯಾಂಡಲ್ ಸಿಗುತ್ತೆ ಅಷ್ಟೇ ಸೊ ನೆಕ್ಸ್ಟು ಇಲ್ಲಿ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಎಲ್ ಎಕ್ಸ್ ಐ ವಾಷನಲ್ಲೂ ಅಲ್ಲೂ ಸೊ ಮೇನ್ ಈಗ ಸೇಫ್ಟಿ ಎಲ್ಲ ಜನ ಬಗ್ಗೆ ಯೋಚನೆ ಮಾಡ್ತಿರೋದ್ರಿಂದ ಏರ್ ಬ್ಯಾಗ್ಸ್ ಕೊಟ್ಟಿದ್ದಾರೆ ಅದು ಬಿಟ್ರೆ ಅನಲಾಗ್ ಸ್ಪೀಡೋ ಮೀಟರ್ ಇದೆ ನೀವು ನೋಡಬಹುದು ಓಡೋ ಮೀಟರ್ ಸದ್ಯಕ್ಕೆ ಆಫ್ ಇದೆ ಯಾಕಂದ್ರೆ ಇಂಜಿನ್ ಆಫ್ ಇದೆ ಅಲ್ಲ ಸೊ ಬೇರೆ ಇನ್ನೇನು ಇಂಟೀರಿಯರ್ ಅಂದ್ರೆ ಸೊ ಮ್ಯೂಸಿಕ್ ಸಿಸ್ಟಮ್ಮು ಇದರಲ್ಲಿ ಎಲ್ ಎಕ್ಸ್ ಐ ವಾಷನ್ ಅಲ್ಲಿ ಟಚ್ ವಾಷನ್ ಬರಲ್ಲ ಸೊ ಇನ್ನು ಬೇರೆ ಫೀಚರ್ಸ್ ಏನಂದ್ರೆ ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಪ್ಲೇ ಅಂತಾರೆ ಅದೆಲ್ಲ ಈ ಬೇಸಿಕ್ ವಾಷನ್ ಅಲ್ಲಿ ಬರೋಲ್ಲ ಸೊ ಅದು ಎ ಸಿ ವೆಂಟ್ಸ್ ಮತ್ತೆ ಹಝಾರ್ಡ್ ಬಟನ್ ಅದು ಬಿಟ್ರೆ ಗೇರ್ ಈ ಥರ ಕಾಣುತ್ತೆ ಸೊ ಮತ್ತೆ ಬೇರೆ ಇಂಟೀರಿಯರ್ ಏನಂದ್ರೆ ಇಲ್ಲಿ ಸ್ವಲ್ಪ ಜಾಸ್ತಿನ ಸ್ಪೇಸ್ ಇದೆ ಇಲ್ಲಿ ಕಪ್ ಇಡ್ಬೋದು ಇಲ್ಲ ಬೇರೆ ಏನಾದ್ರು ಜಾ ಇಡಕ್ಕೆ ಜಾಗ ಇದೆ ಅದು ಬಿಟ್ಟರೆ ಇದು ಪವರ್ ಸಾಕೆಟ್ ಇದು ಸೊ ಮೊಬೈಲ್ ಚಾರ್ಜ್ ಮಾಡೋಕ್ಕೆ ಅಥವಾ ಬೇರೆ ಏನಾದ್ರು ಡಿವೈಸ್ ಚಾರ್ಜ್ ಮಾಡಕ್ಕೆ ಯೂಸ್ ಮಾಡಬಹುದು ಸೊ ಇದು ಸೆಂಟ್ರಲ್ ಕನ್ಸೋಲು ಸೊ ಇಲ್ಲಿ ಎ ಸಿಗೆ ಗೆ ಏನೇನು ಆಪ್ಷನ್ಸ್ ಎಲ್ಲ ಇದೆ ಅದು ಇಲ್ಲಿದೆ ಸೊ ಅದೆಲ್ಲ ಹೈಟ್ ಅಡ್ಜಸ್ಟ್ಮೆಂಟ್ ಎ ಸಿ ಇದು ಸೊ ಇದು ಎ ಸಿ ಪವರ್ ಎಷ್ಟು ಅಡ್ಜಸ್ಟ್ ಮಾಡೋಕ್ಕೆ ಅದು ಬಿಟ್ಟರೆ ಅಲ್ಲೊಂದು ಎ ಸಿ ಅಂತ ಬರೆದಿರೋದು ಸೊ ಅದು ಎ ಸಿ ಬಟನ್ನು ಆನ್ ಮಾಡೋಕ್ಕೆ ಅಥವಾ ಆಫ್ ಮಾಡೋಕ್ಕೆ ಸೊ ನಾರ್ಮಲ್ ಆಗಿ ಇಲ್ಲಿ ಆಲ್ಟೋ ಕೇಟನಲ್ಲಿ ಹೆಂಗಿದೆ ಹಂಗೆ ಇಲ್ಲಿ ಫ್ರಂಟ್ ಡ್ರೈವರ್ ಸೀಟಿಂದ ಫ್ರಂಟ್ ಎರಡು ವಿಂಡೋಸ್ ನ ಆಪ್ರೇಟ್ ಮಾಡೋಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ ಸೊ ಅದು ಬಿಟ್ಟರೆ ಇನ್ನ ಇಂಟೀರಿಯರ್ ಎಲ್ಲ ನೀಟಾಗಿ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಸೊ ಇದು ಪ್ಯಾಸೆಂಜರ್ ಆ ಕಡೆ ಕೂರೋರಿಗೆ ಎ ಸಿ ವೆಂಟ್ಸ್ ಅದು ಇದಕ್ಕೆ ಗ್ಲೌ ಬಾಕ್ಸ್ ಅಂತಾರೆ ನಾರ್ಮಲ್ ಆಗಿ ಇಲ್ಲಿ ಡಾಕ್ಯುಮೆಂಟ್ಸ್ ಏನಾರು ಇಡೋಕ್ಕೆ ಯೂಸ್ ಮಾಡ್ತೀವಿ ನಾವು ಇನ್ಶೂರೆನ್ಸ್ ಡಿ ಎಲ್ ಆರ್ ಸಿ ಬುಕ್ ಎಲ್ಲ ಇಲ್ಲಿಡಬಹುದು ಸೊ ಇದು ಗ್ಲೌ ಬಾಕ್ಸ್ ಅದು ಚೆನ್ನಾಗಿದೆ ಸ್ಪೇಸ್ ಚೆನ್ನಾಗಿದೆ ಅದು ಬಿಟ್ರೆ ಇಂಟೀರಿಯರ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದರಿಸ ಸೊ ಇದು ಸೀಟ್ ಕವರ್ಸು ಈ ಶೋರೂಮ್ ಅವ್ರು ಹಾಕ್ಸಿರೋದು ಸೊ ನಿಮಗೆ ಸೀಟ್ ಕವರ್ಸ್ ಬೇಕು ಅಂದ್ರೆ ಎಕ್ಸ್ಟ್ರಾ ಪೇ ಮಾಡಿ ಎಲೆಕ್ಸೆ ಮಾಡಲ್ ಅಲ್ಲಿ ಇರಲ್ಲ ನೀವು ಅದ್ರ ಮೇಲೆ ಏನು ಬೇಕೋ ಹಾಕ್ಸ್ಕೋಬೋದು ಥರ ಸೀಟ್ ಕವರ್ ಬೇಕು ಅದ್ಬಿಟ್ರೆ ಮೇನ್ ಹೊಸ ಫೀಚರ್ಸ್ ಏನಂದ್ರೆ ಈ ಆಲ್ಟೋ ಎರಡು ಸಾವಿರದ ಇಪ್ಪತ್ತರಲ್ಲಿ ಎ ಬಿ ಎಸ್ ವಿತ್ ಇ ಡಿ ಅಂತಾರೆ ಸೊ ಅದು ಸೇಫ್ಟಿ ಫೀಚರು ಅದ್ರ ಜೊತೆಗೆ ಸ್ಮಾರ್ಟ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಕೂಡ ಇದೆ ಸೊ ಸೀಟ್ ಅಡ್ಜಸ್ಟ್ ಮಾಡೋಕ್ಕೆ ಇಲ್ಲಿ ಪ್ರೆಸ್ ಮಾಡಿದೆ ಸೊ ಸೀಟ್ ನಮ್ಮ ಹೈಟಿಗೆ ತಕ್ಕಂತೆ ಅದನ್ನ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಅದನ್ನ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಆಗಿ ಸೀಟ್ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಈಗ ಹಿಂದ್ಗಡೆ ಸೀಟಲ್ಲಿ ಕುತ್ಕೊಂಡು ಎಷ್ಟು ಕಂಫರ್ಟಬಲ್ ಆಗಿದೆ ಹೇಳ್ತೀನಿ ಸೊ ನನ್ನ ಹೈಟ್ ಅರೌಂಡ್ ಫೈವ್ ಫೀಟ್ ಟೆನ್ ಇಂಚಸ್ ಇದೆ ಸೊ ನನಗೆ ಕಂಫರ್ಟಬಲ್ ಆಗಿದ್ಯಾ ಮೂರು ಜನ ಕೂರ್ಬೋದ ನೋಡೋಣ ಸೊ ನೋಡ್ಬೋದು ನೀವು ಸೀಟ್ ಪರವಾಗಿಲ್ಲ ಚೆನ್ನಾಗೇ ಎಲ್ಲ ಇಂಟೀರಿಯರಲ್ಲಿ ಸೊ ಹಿಂದ್ಗಡೆ ಪವರ್ ವಿಂಡೋಸ್ ಬರಲ್ಲ ಆಲ್ಟೋ ಏಟ್ ಹಂಡ್ರೆಡಲ್ಲಿ ಎಲ್ ಎಕ್ಸ್ ಎ ಮಾಡಲಲ್ಲಿ ಸೊ ಮ್ಯಾನ್ಯಲ್ ಆಗಿ ನಮ್ಮ ಹಳೆ ಕಾರ್ಗಳಲ್ಲಿದ್ದಂಗೆ ವಿಂಡೋಸನ್ನ ಏರ್ಸೋದು ಇಲ್ಲ ಇಳಿಸೋದು ಮಾಡ್ಕೋಬೇಕು ಸೊ ಒಳಗಡೆ ನಾನು ಕುತ್ಕೊಂಡೆ ಸೊ ನಾರ್ಮಲ್ ಇಟ್ಸ್ ಕಂಫರ್ಟಬಲ್ ಆರಾಮಾಗಿದೆ ಅಂತ ಏನು ಕಂಜೆಸ್ಟೆಡ್ ಅನ್ನಿಸ್ತಾ ಇಲ್ಲ ನನಗೆ ಸೊ ಹಿಂದೇನು ಮೂರು ಜನ ಆರಾಮಾಗಿ ಕೂರ್ಬೋದು ಸೊ ಸಣ್ಣ ಫ್ಯಾಮಿಲಿಗೆ ಯಾರು ಹೊಸ ಕಾರ್ ತಗೋಬೇಕಂತಿರೋರಿಗೆ ಆಲ್ಟೋ ಒಳ್ಳೆ ಕಾರು ಸೊ ಚೂಸ್ ಮಾಡ್ಬೋದು ಇದನ್ನು ನಾವು ಸೊ ಮತ್ತೆ ಬೇರೆ ಸೇಫ್ಟಿ ಫೀಚರ್ಸ್ ಏನು ಹೇಳಬೇಕಂದ್ರೆ ಡ್ರೈವರು ಮತ್ತು ಕೋ ಡ್ರೈವರಿಗೆ ಇಬ್ಬರಿಗೂ ಸೀಟ್ ಬೆಲ್ಟ್ ರಿಮೈಂಡರ್ ಇದೆ ಸೊ ಸೀಟ್ ಬೆಲ್ಟ್ ಹಾಕೊಳ್ಳಿಲ್ಲ ಅಂದರೆ ಕಾರಲ್ಲಿ ಅದು ಬೀಪ್ ಸೌಂಡು ಅಥವಾ ರಿಮೈಂಡರು ಆ ಥರ ಬರುತ್ತೆ ಸೊ ಅದ್ರ ಜೊತೆಗೆ ರೇರ್ ಚೈಲ್ಡ್ ಲಾಕ್ ಇದೆ ಡೋರಿಗೆ ಸೊ ಅದನ್ನು ಬೇಕಾದ್ರೆ ಯೂಸ್ ಮಾಡ್ಬೋದು ಸೊ ಇದು ಕಂಪ್ಲೀಟ್ ಡೀಟೇಲ್ಸು ಆಲ್ಟೋ ಎರಡು ಸಾವಿರದ ಇಪ್ಪತ್ತರದು ಬಿ ಎಸ್ ಸಿಕ್ಸ್ ಇಂಜಿನ್ ಸೊ ಇನ್ನೂ ಜಾಸ್ತಿ ವೀಡಿಯೋಸಿಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ